ಎಸ್, ಇನ್ನು ಬೆಳಗಾವಿಯ ರಾಮದುರ್ಗಕ್ಕೆ ರಾಹುಲ್ ಗಾಂಧಿ ಆಗಮಿಸಿದರೆ ಅದರ ನೇರ ದೃಶ್ಯವನ್ನ ನೋಡೋಣ ಬನ್ನಿ ವೀಕ್ಷಕರೇ. ಮೂರನೇ ದಿನದ ಜನಾಶೀರ್ವಾದ ಯಾತ್ರೆ ಬೆಳಗಾವಿಯ ರಾಮದುರ್ಗದಲ್ಲಿ ಆರಂಭಗೊಳ್ಳುತ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ವೇದಿಕೆ ಬಳಿ ಬಂದಿದ್ದಾರೆ. ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ಅವರಿಗೆ ಪರಿಚಯ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡರನ್ನ ಮಾತನಾಡಿಸ್ತಾ ಇದ್ದಾರೆ. ಆನಂತರದಲ್ಲಿ ಈಗ ವೇದಿಕೆ ಬಳಿ ತೆರಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಮಾತಾಡಿಸಿಕೊಂಡು ವೇದಿಕೆ ಬಳಿ ಹೋಗಿ ಅಲ್ಲಿ ನೆರೆದಿರುವಂತಹ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸೊ ಇಷ್ಟೊತ್ತು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಸ್ಥಳೀಯ ಅಲ್ಲಿ ಇದ್ದಂತಹ ಕಾಂಗ್ರೆಸ್ನ ಕೆಲ ಮುಖಂಡರ ಜೊತೆ ಸಭೆಯನ್ನು ನಡೆಸಿ ನಂತರ ಈಗ ರಾಮದುರ್ಗದ ಸಾರ್ವಜನಿಕ ಒಂದು ಸಭೆಯ ಅಂಗಳಕ್ಕೆ ಈಗ ಬಂದಿರುವಂಥದ್ದು. ಸೊ ಈಗ ನಾವು ನೋಡ್ತಾ ಇದ್ದೀವಿ ಅದರ ನೇರ ದೃಶ್ಯಾವಳಿಗಳನ್ನು. ವೇದಿಕೆ ಬಳಿ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ. ಇವರಿಗೆ ಸಾಥನ್ನು ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಒಟ್ಟಾರೆ ವೇದಿಕೆ ಬಳಿ ತೆರಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇವತ್ತು ಅಲ್ಲಿರುವಂತಹ ಜನರನ್ನು ಉದ್ದೇಶಿಸಿ ಏನು ಮಾತನಾಡಲಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಮತ್ತೊಂದು ಕಡೆ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಬಸವಣ್ಣನ ತತ್ವಗಳನ್ನ ಬಸವಣ್ಣನ ವಚನಗಳನ್ನ ಕೂಡ ಸ್ಮರಿಸ್ತಾ ಇದ್ದಾರೆ ಹೋದಲ್ಲೆಲ್ಲ.